back once again, this time as Sardar. So all the bad guys, come on down. Sardar. ಮಹಾಜನಗಳೇ, ನಮ್ಮ ಸಿ ಟಿ ರವಿ ಅವರು ನಿನ್ನೆಯಿಂದ ಸಿಕ್ಕಾಬಟ್ಟಿ ಕಾಲ್ ಮಾಡಿ 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 ನನ್ನ ತಲೆ ಚೆನ್ನಾಗಿ ಶುರು ಮಾಡಿಬಿಟ್ಟಾರಿಪ್ಪ. ಅವ್ರು ಏನೋ ಇಂಪಾರ್ಟೆಂಟ್ ವಿಷಯ ನನ್ನ ಮುಂದೆ ಹೇಳ್ಕೋಬೇಕಂತ, ಅದಕ್ಕೆ ಅವ್ರು ಏನು ಹೇಳ್ಕೋಬೇಕಂತ ಈಗ ಹೋಗಿ ನಾವು ಕೇಳ್ಕೊಂಬರನ್ನ ಬರ್ರಿ. ಸಿ ಟಿ ರವಿ ಅವರೇ, ಏನ್ರಿಪ್ಪ ಸಮಾಚಾರ? ತಮ್ಮದೇ ಪಕ್ಷದ ಸಚಿವರೊಬ್ಬರು ನಡೆಸಿದಂತ ಅದ್ದೂರಿ ಮದುವೆಗೆ ಓಕೆ. ಬರಗಾಲ ಇದ್ದ ಸಂದರ್ಭದಲ್ಲಿ ಬರದಿಂದ ರೈತರು ಸಾಯ್ತಿರ್ಬೇಕಾದ್ರೆ ಕುಡಿಯೋ ನೀರನ್ನು ಕೊಡದೇ ಇರುವಂತ ಈ ಕೆಟ್ಟ ಪರಿಸ್ಥಿತಿಯಲ್ಲಿ ಓಕೆ, ಹೆಲಿಕಾಪ್ಟರ್ ತಗೊಂಡೋಗಿ ಅದ್ದೂರಿ ಮದುವೆಯ ಭಕ್ಷ್ಯ ಭೋಜ್ಯಗಳನ್ನ ವೈಭವದಿಂದ ಸವಿದು ವಾಪಸ್ ಬಂದಿರೋದು. ಹೋ, ಇದು ಮ್ಯಾಟರ್ ಓಕೆ. ಅವ್ರ ಮಾತಿಗೂ ಮತ್ತು ಕೃತಿಗೂ ಇರುವಂತ ಅಂತರವನ್ನ ತೋರಿಸುತ್ತೆ. ಸಾಕು ಬಿಡ್ರಿಪ್ಪ ಜನಗಳೇ, ಇವರು ಇಲ್ಲಿ ಗಂಟ ಯಾರ ಬಗ್ಗೆ ಮಾತಾಡಿದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾತನ್ರಿಪ್ಪ? ಸಿ ಎಂ ಸಾಹೇಬರು ಮೊನ್ನೆ ಹೆಲಿಕಾಪ್ಟರ್ನಾಗ ಜಾರಕಿಹೊಳ್ಳಿಯವರ ಭರ್ಜರಿ ಮದುವೆಗೆ ಹೋಗಿ ಬಂದ್ರಲ್ಲ, ಆ ವಿಷಯದ ಬಗ್ಗೆ ಇವರು ಮಾತಾಡಕತ್ತಾರ. ಬರಗಾಲದಾಗ ನೀವಂತ ಅದ್ದೂರಿ ಮದುವೆಗೆ ಅಷ್ಟು ಎತ್ತರದಲ್ಲಿ ಹಾರ್ಕೊಂಡು ಹೋಗಬಾರ್ದಿತ್ತು ಅನ್ನೋದು ಇವರ ವಾದ. ಅಲ್ರಿ ಸಿ ಟಿ ರವಿ ಅವರೇ, ನೀವು ಕೇಳೋದೆಲ್ಲ ಸರಿ ಐತಿ, ಆದರೆ ನೀವು ಕೇಳ್ತಿರೋ ಈ ಪ್ರಶ್ನೆಗೆ ನೀವೆಷ್ಟು ಅರ್ಹರಿದ್ದೀರಿ ಅನ್ನೋದನ್ನು ನೀವು ಕೇಳ್ಕೊಂಡಿರೋ ನಿಮ್ಮಲ್ಲಿ ನೀವು ನೋಡಿರಿ. ನೀವು ರಾಜ್ಯಕ್ಕೆ ಸಮೃದ್ಧವಾಗಿ ಮಳೆ ಆದಾಗೂ ಇಂಥ ವೈಟ್ ವೈಟ್ ಆದ ಗರಿಗರಿ ಇಸ್ತ್ರಿ ಬಟ್ಟೆನ ಹಾಕೋತೀರಿ, ಆದ್ರೆ ಈಗ ಬರಗಾಲದಾಗೂ ಇಂಥ ಗರಿಗರಿ ಬಟ್ಟೆನ ಹಾಕೋತೀರಿ. ಸೊ ಇದ್ರಾಗ ಏನಾಗಿದೆ, ನಿಮ್ಮಲ್ಲಿ ಏನು ವ್ಯತ್ಯಾಸ ಆಗಿದೆ? ಸೇಮ್ ಸಾಹೇಬ್ರೆ, ಯಾರು ಏನಂದ್ರೂ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಈಗ ನೀವು ನಮಗೆ ನಮ್ಮಣ್ಣ ಕೋಟಿಗೊಬ್ಬ ಇದ್ದಂಗೆ, ಅಧಿಕಾರ ಇರೋವರೆಗೂ ಮಜ್ಜಾ ಮಾಡ್ರಿ, ಚಿಂದಿ ಉಡಾಯಿಸ್ರಿ. ಕೋಟಿಗೊಬ್ಬ ಕೋಟಿಗೊಬ್ಬ ಎಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಎಲ್ಲೋಣಪ್ಪ. ಕೈ ತುಂಬ ಕ್ಯಾಶ್, ಮೈ ತುಂಬ ಜೋಶ್, ಲೈಫ್ ಎಲ್ಲ ಖುಷು, ದಿನವೂ ಮಜಾ ಮಜಾ ಇದೆ. ದರ್ಬಾರು ಮಾಡೋ ದಳಬಾಯಿ ನೋಡೋ, ದುಡ್ಡಿಂದ ತಾನೇ ದುನಿಯ ಬಿಸಿ ಬಿಸಿ ಇದೆ. ಛಣ ಛಣ ಹಣ ಯಾರದೇ ಆದ್ರೂ ನಿಂಜೇಬಿಗೆ ಇಳಿಸಿ ಬಿಡು, ಛಣ 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 ಕಾಂಚನ ಪೂಜೆ ಪ್ರತಿನಿತ್ಯ ಮಾಡಿಬಿಡು. ರಸಿಕ ಅಲ್ಲೊಬ್ಬ ಧನಿಕ ಇಲ್ಲೊಬ್ಬ, ಇಬ್ರು ಮಿಕ್ಸ್ ಆದ್ರೆ ಏನ್ರಿಪ್ಪ ಸಿ ಎಂ ಸಾಹೇಬ್ರೆ, ನೀವು ಕೇವಲ 80 ಕಿಲೋಮೀಟರ್ ದೂರ ಹೋಗಿ ಬರಾಕ ನೀವು ಹೆಲಿಕಾಪ್ಟರ್ನಾಗ ಹೋಗ್ಬೋದಾ? ಅವ್ರ ಮನೆಗೆ ಹೋಗಿದ್ದೆ ನಾನು. ಅಲ್ಲ, ಇವರ ಅಂದ್ರ ನೀವು ಮದ್ವೆಗೆ ಹೋಗಿರ್ಲಿಲ್ಲ ಹಂಗಾರ? ಮದ್ವೆಗೆ ಹೋಗಿರ್ಲಿಲ್ಲ. ಆಯ್ತು, ಮನೆಗೆ ಯಾಕೆ ಹೋಗಿದ್ರಿ? ಮನೆಗೆ ಹೋಗ್ಬಾರ್ದ? ಮನೆಗೆ ಹೋಗ್ರಿಪ್ಪ, ನಿಮ್ಗೆ ಯಾರು ಬೇಡ ಅಂದರು, ಆದ್ರೆ ಅವ್ರ ಮನೆಗೆ ಯಾಕೆ ಹೋಗಿದ್ರಿ? ಗಂಡು ಹೆಣ್ಣು ವಿಶ್ ಮಾಡಕ್ ಹೋಗ್ಬಾರ್ದ ಮನೆಗೆ? ಹೋ ಹೋ, ಕೊಬ್ಬರಿ ಮಿಠಾಯಿ ಕೊಟ್ಟಿದ್ದು ಯಾರು ಸೊಸೆ ಏನಪ್ಪ ಅಂತ ಕೇಳಿದ್ರೆ, ಇಲ್ಲ ಅತ್ತೆ ಮಗಳು ಅಂದಂಗಾತ್ ನಿಮ್ ಕತೆ. ಅಲ್ರಿಪ್ಪ, ಹಂಗಿದ್ರೆ ನೀವು ಕಾರ್ನ್ಯಾಗ ಹೋಗ್ಬೋದಿತ್ತಲ್ರಿ. ಅಲ್ರಿಪ್ಪ, ನನ್ಗೆ ಹೇಳಿದ್ರೆ ಇಲ್ಲಿಂದ ನಾವು ಓಲಾ ಬುಕ್ ಮಾಡಿ ಕಳಿಸ್ತಿದ್ನಲ್ರಿ, ಇಷ್ಟ್ಯಾಕ ಸಮಸ್ಯೆ ಆಕಿತ್ರಿ ಇದು? ಅದು ಅದ್ದೂರಿ ಮದುವೆಗೆ ಹೋಗಿರ್ಲಿಲ್ಲ ನಾನು, ಅದು ಅದ್ದೂರಿ ಮದುವೆಗೆ ಹೋಗಿರ್ಲಿಲ್ಲ ನಾನು, ಅವ್ರ ಮನೆಗೆ ಹೋಗಿ ವಿಶ್ ಮಾಡಕ್ ಹೋಗಿದ್ದೆ ನಾನು. ಒಟ್ನಲ್ಲಿ ನೀವ್ ಹೇಳೋದೇನಂದ್ರೆ ನೀವು ಅದ್ದೂರಿ ಮದುವೆಗೆ ಹೆಲಿಕಾಪ್ಟರ್ ನಲ್ಲಿ ಹೋಗಿರ್ಲಿಲ್ಲ ಅಂತ ಅಂತೀರಿ. ಹಿಂಗಂತಾರ ನೋಡ್ರಿ ಪರವೇ ಅವ್ರೆ, ಏನ್ ಹೇಳ್ತೀರಿ ಇದಕ್ಕೆ ನೀವು? ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಮಾತಾಡದೆ ಒಂದು ಮಾಡದೆ ಒಂದು ಅನ್ನೋದನ್ನ ಓಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಬೀತುಪಡಿಸಿದ್ದಾರೆ. ಹಂಗಿದ್ರೆ ಇದಕ್ಕೇನು ಹೇಳ್ತೀರಿ ನೀವು? ಇವರ ಅಂಗೈ ಹುಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ, ಇವ್ರ ನಡವಳಿಕೆಗೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇದೆ. ಹಂಗಂತೀರೇನ್ರಿಪ್ಪ? ಹಂಗಿದ್ರೆ ಈಗ ಸದ್ಯಕ್ಕೆ ನಾವು ನಿಮ್ಮ ಮುಖ ಕ್ಯಾಮ್ರಾ ಹಿಡಂಗಿಲ್ಲ ಬಿಡ್ರಿ. ಕುಮಾರಣ್ಣ, ಏನ್ರಿ ಕುಮಾರಣ್ಣ ಸುದ್ದಿ? ಈಗ ದೆಹಲಿಗೆ ಹೋಗ್ಬೇಕಾದ್ರೆ ದೆಹಲಿಗೆ ದಿನಕ್ಕೆ 20 ಫ್ಲೈಟ್ ಹೋಗ್ತವೆ ಬೆಂಗಳೂರಿನಿಂದ. ಓಕೆ, ಅದು ದೆಹಲಿಗೆ ಹೋಗ್ಬೇಕಾದ್ರೆ ವಿಶೇಷ ವಿಮಾನದಲ್ಲೇ ಹೋಗ್ತಾರೆ. ಹೋಗೋ ನಿನ್ನ ಮುಂಜಾಳಾಗ್ಲಿ, ಇವ್ರಿಗೂ ಅದೇ ಕಂಪ್ಲೇಂಟ್ ಅನ್ರಿಪ್ಪ. ಸರಿಪ್ಪ, ಮುಂದೆ ಹೇಳ್ರಿ. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸರ್ಕಾರದ ಖರ್ಚು ವೆಚ್ಚಗಳನ್ನ ಸ್ವಲ್ಪ ಕಡಿತ ಮಾಡಿ ಅದೇ ಹಣವನ್ನು ಇವತ್ತು ಯಾವ ಒಂದು ಬರಗಾಲದ ಪರಿಸ್ಥಿತಿನ ಎದುರಿಸ್ತಕ್ಕಂಥದ್ದಕ್ಕೆ ಉಪಯೋಗ ಮಾಡಿದ್ರೆ ಒಳ್ಳೇದಾಗ್ತಿತ್ತು ಅಂತೀರಿ? ಬಹುಶಃ ರಾಜ್ಯದ ಜನತೆ ಮುಖ್ಯಮಂತ್ರಿಗಳನ್ನ ಮೆಚ್ಕೋತಾ ಇದ್ರು. ಅಯ್ಯೋ, ಹಂಗಿದ್ರೆ ಈಗ ಸಿ ಎಂ ಸಾಹೇಬ್ರು ಏನ್ ಮಾಡ್ಬೇಕ್ರಿ? ಈಗಲೂ ಕಾಲ ಮಿಂಚಿಲ್ಲ, ಅದು ಮುಖ್ಯಮಂತ್ರಿಗಳು ತೀರ್ಮಾನಕ್ಕೆ ಬರಬೇಕು. ಹಂಗಂತೀರ? ನೋಡ್ರಿಪ್ಪ, ನೋಡ್ರಿ ಸಿ ಎಂ ಸಾಹೇಬ್ರೆ, ಕುಮಾರಣ್ಣ ಇನ್ನು ಕಾಲ ಮಿಂಚಿಲ್ಲ ಅನ್ನಕತ್ತಾರ ನೋಡ್ರಿಪ್ಪ. ನೀವು ಹೆಲಿಕಾಪ್ಟರ್ನಾಗ ಅದ್ದೂರಿ ಮದುವೆಗೆ ಹೋಗಿದ್ದಿಲ್ಲ ಅಂತಂದ್ರೆ ಮತ್ತೆ ಎದಕ್ಕೆ ಹೋಗಿದ್ರಿ, ಯಾಕೆ ಹೋಗಿದ್ರಿ ಅನ್ನೋದನ್ನ ಕ್ಲಾರಿಫೈ ಮಾಡ್ರಿಪ್ಪ. ನೀವು ಮದ್ವೆಗೆ ಹೋಗಿರಂತ ಎಲ್ರಿಗೂ ಗೊತ್ತೈತಿ, ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟು ಬಿಡ್ರಿ ಹೋಗ್ಲತ್ಲಾಗ. ಹೆಲಿಕಾಪ್ಟರ್ನಲ್ಲಿ ಯಾಕೆ ಹೋದೆ ಅಂತಂದ್ರೆ ಅಸೆಂಬ್ಲಿಗೆ ಬರಬೇಕಾಗಿತ್ತು 10 ಗಂಟೆ ಒಳಗೆ, ಅಸೆಂಬ್ಲಿಗೆ ಬರಬೇಕಾಗಿತ್ತು 10 ಗಂಟೆ ಒಳಗೆ. ಓಹೋ, ಅದಕ್ಕೆ ಹೋಗಿದ್ರ ಅಲ್ವಾ? ಹೌದು ಬಿಡ್ರಿ, ಹೌದು. ಆದ್ರೆ ನೀವು 10 ಗಂಟೆಗೆ ಅಸೆಂಬ್ಲಿಗೆ ಬಂದು ಏನ್ ಮಾಡಿದ್ರಿ? ha
ಅದಕ್ಕೋಸ್ಕರವಾಗಿ ಉಪಯೋಗಿಸಿದ್ದೆ. ಅಷ್ಟೇ ನಡ್ರಿ, ಅಷ್ಟೇ ನಡ್ರಿ. ಆಯ್ತು ಬಿಡ್ರಿಪ್ಪ. ಮೀಸೆ ಹೊತ್ತವ್ರೆ ನೀವ್ ಯಾಕ್ರಿಪ್ಪ ಎದ್ ನಿಂತ್ಕೊಂಡ್ಬಿಟ್ಟಿರಿ? ಸನ್ಮಾನ್ಯ ಎಚ್ ಕೆ ಪಾಟೀಲ್ ಬಹುತೇಕ ಆ ಮನೆಯಲ್ಲಿ ಇರ್ಬೋದು. ಓಕೆ. ಅವ್ರ ಪಾಪ ಬಹಳಷ್ಟು ಅಂತಃಕರಣ ಇದೆ. ಹೌದು, ಬಹಳಷ್ಟು ಕೆಲಸ ಮಾಡ್ಬೇಕು ಅಂತ ಉತ್ಸಾಹ ಇದೆ. ಅವ್ರೊಮ್ಮೆ ಹೇಳಿದ್ರು ಏನಂತ, ಬಡಿಯ ಕುಡಿಲಿಕ್ ನೀರಲ್ಲ ಅಷ್ಟೇ ಅಲ್ಲ, ಏರ್ಪೋರ್ಟ್ ದಲ್ಲಿ ಇರ್ತಕ್ಕಂತ ಯಾವ ತರ ಬಾತ್ರೂಮ್ ಗಳದ ಆ ಬಾತ್ರೂಮ್ ಗಳಂತವು ಫೈವ್ ಸ್ಟಾರ್ ಹೋಟೆಲ್ ದಲ್ಲಿ ಇರ್ತಕ್ಕಂತ ಬಾತ್ರೂಮ್ ಗಳನ್ನ ಹಳ್ಳಿ ಹಳ್ಳಿ ಕಟ್ಸ್ತೀನಿ ಅಂತ ಹೇಳಿದ್ರು. ಅಲ್ರಿಪ್ಪ ಅಲ್ಲೆಲ್ಲ ಇರೋದು ಎಂತ ಬಾತ್ರೂಮ್ ಗಳ್ರಿ ಅವು? ಶವರ್ ಶವರ್. ಓ ಅಂತವ, ಶಾಂಪೋ ಹಾಕೋಬೇಕು ಅಂತಕ್ಕಂಥದ್ದು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಪಾಪ ಕಲ್ಪನೆ ಬಹಳ ಚೆನ್ನಾಗಿದೆ ಅವ್ರು. ಹೌದು, ಸ್ವಚ್ಛ ಭಾರತ ಅಭಿಯಾನ ಕಲ್ಪನೆ ಅದೆಲ್ಲ ಹೋಗ್ಲಿ, ಈಗ ಅದ್ರ ಬಗ್ಗೆ ನೀವ್ ಯಾಕೆ ಇಷ್ಟೊಂದು ಕಷ್ಟ ತಗೊಳಕತ್ತೀರಿ ಅದನ್ನ ಹೇಳ್ರಿ. ಶವರ್ ನೀರ್ ಬೇಕೋ ಅಥವಾ ಗಾಳಿ ಬಿಡ್ಬೇಕು ಅಂತಕ್ಕಂತ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗುತ್ತೆ. ಅಲ್ರಿ ಶವರ್ನಾಗ ಏನ್ ಬರ್ತದ ಅಂತ ಗೊತ್ತಿಲ್ಲ ನಿಮ್ಗೆ? ಹೊಸ ಟೆಕ್ನಾಲಜಿನ ಏನು ನಮ್ಗೆ ಗೊತ್ತಿಲ್ಲ, ಹೊಸ ಟೆಕ್ನಾಲಜಿನ ಏನು ನಮ್ಗೆ ಗೊತ್ತಿಲ್ಲ. ಹಂಗಿದ್ರೆ ನಮ್ಗೂ ಗೊತ್ತಿಲ್ಲರಿಪ್ಪ, ಅವರು ಏನಾದ್ರೂ ಬರ್ಸ್ಕೊಳ್ಳಿ, ಏನಾದ್ರೂ ಬಿಡ್ಲಿ, ಹಾಳಾಗಿ ಹೋಗ್ಲಿ ಬಿಡ್. ಅಲ್ರಿಪ್ಪ ನಿನ್ನೆ ಅಸೆಂಬ್ಲಿನಾಗ ನಮ್ಮ ಜಮೀರ್ ಅಮ್ಮದವ್ರು ಒಬ್ರು ಕಾಣಿಸ್ಕೊಂಡಿದ್ರು, ಇವತ್ತು ಒಬ್ರು ಅದಾರೋ ಅಥವಾ ಯಾರ ಜೊತೆಗಾರರು ಬಂದಾರ ನೋಡನ್ ಬರ್ರಿಪ್ಪ ಅವ್ರಿಗೆ. ಅಲ್ಲೇ ನಿನ್ನೆ ಒಂಟಿ ಎತ್ತಾಗಿತ್ತು, ಇವತ್ತು ಜೋಡಿ ಎತ್ತಾಗ್ಯಾವ್ರಿಪ್ಪ. ಅಡ್ಡಿಲ್ಲ ಜೋಡಿ ಎತ್ತು ಕುಂತವು, ಈಗ ಒಂದ್ ಸ್ವಲ್ಪ ಇಬ್ಬರು ಮುಖದಾಗ ಲಕ್ಷಣ ಬಂದತಿ, ಕಳೆ ಬಂದತಿ. ಆಗ್ಲಿ ನೀವು ಅಸೆಂಬ್ಲಿಯಲ್ಲಿ ಹಿಂಗೆ ಇನ್ನೊಂದ್ 4 ಜನ ಹೆಚ್ಚಿಗೆ ಆಗ್ರಿ ಸಂಖ್ಯೆ.